hello students today we will discuss our next chapter that is microorganisms friend and foe so this is our second chapter that is microorganisms friend and foe it means sukshma jivigadu shatrumatu mitra so microorganisms very small organisms ವಿಚ್ ಕೆನಾಟ್ ಬಿ ಸೀನ್ ವಿತ್ ದ ನೇಕೆಡ್ ಐ ಅಂದರೆ ಯಾವ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡೋದಕ್ಕಾಗೋದಿಲ್ಲಲ್ಲ ಅವುಗಳನ್ನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮ ಜೀವಿ ಅಂತ ಹೇಳಿ ಕರಿತೀವಿ ಮೇ ಬಿ ಯೂನಿಸೆಲ್ಯುಲಾರ್ ಆಲ್ಡ್ ಆರ್ ದೇ ಆರ್ ಮಲ್ಟಿ ಸೆಲ್ಯುಲಾರ್ ಸೊ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೇ ಬಿ ಯುನಿಸೆಲ್ಯುಲಾರ್ ಆರ್ ಮಲ್ಟಿ ಸೆಲ್ಯುಲಾರ್ ಏಕಕೋಶಿಯನೂ ಇರಬಹುದು ಬಹುಕೋಶೀಯ ಜೀವಿಗಳು ಕೂಡ ಆಗಿರಬಹುದು ಸೊ ದೀಸ್ ಮೇ ಎಕ್ಸಿಸ್ಟ್ ಅಲೋನ್ ಆರ್ ಲೈಕ್ ಅಮಿಬಾ ಆರ್ ಇನ್ ದ ಕಾಲೋನೀಸ್ ಲೈಕ್ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ ಸೊ ಈ ಸೂಕ್ಷ್ಮ ಜೀವಿಗಳು ಒಂಟಿಯಾಗಿ ಕೂಡ ಇರ್ತವೆ ಅಥವಾ ಗುಂಪಿನಲ್ಲಿ ಕೂಡ ಇರ್ತವೆ ದೀಸ್ ಆರ್ ಫೌಂಡ್ ಇನ್ ದ ಕೈಂಡ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಲೈಕ್ ಐಸ್ ಕೋಲ್ಡ್ ಕ್ಲೈಮೇಟ್ ಹಾಟ್ ಸ್ಪ್ರಿಂಗ್ಸ್ ಡೆಸರ್ಟ್ಸ್ ಮಾರ್ಷಿ ಲ್ಯಾಂಡ್ಸ್ ಸೊ ದೇ ಆರ್ ಆಲ್ಸೋ ಫೌಂಡ್ ಇನ್ಸೈಡ್ ದ ಬಾಡೀಸ್ ಆಫ್ ಅ ದ ಆರ್ಗ್ಯಾನಿಸಮ್ಸ್ ಅಂದರೆ ಸೂಕ್ಷ್ಮ ಜೀವಿಗಳನ್ನು ನಾವು ಎಲ್ಲ ಕಡೆ ನೋಡ್ತೀವಿ ತಂಪಾದಂತಹ ಪ್ರದೇಶದಲ್ಲಿ ಅಥವಾ ಮರುಭೂಮಿಗಳಲ್ಲಿ ಅಥವಾ ಜೌಗು ಪ್ರದೇಶದಲ್ಲಿ ಕಂಡು ಬರ್ತವೆ ಅಂದರೆ ಈ ಸೂಕ್ಷ್ಮ ಜೀವಿಗಳು ಎಲ್ಲ ಕಡೆಗೂ ನಾವು ನೋಡಬಹುದು ಇದಿಷ್ಟೇ ಅಲ್ಲದೆ ಮನುಷ್ಯರ ಅಥವಾ ಪ್ರಾಣಿಗಳ ಅಥವಾ ಸಸ್ಯಗಳ ದೇಹದ ಒಳಗಡೆ ಕೂಡ ಈ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನಾವು ನೋಡ್ತೀವಿ ಸೊ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನಾಲ್ಕು ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ ಬ್ಯಾಕ್ಟೀರಿಯಾ ಫಂಗಾಯ್ ಅಲ್ಗೆ ಆ್ಯಂಡ್ ಪ್ರೊಟೋಸೋವಾ ಬ್ಯಾಕ್ಟೀರಿಯಾ ಫಂಗಾಯ್ ಅಲ್ಗೆ ಆ್ಯಂಡ್ ಪ್ರೊಟೋಝೊವ ಆಗಿ ವಿಭಜನೆ ಮಾಡ್ತೀವಿ ಸೊ ಫಂಗೈ ಅಂದಾಗ ಬ್ರೆಡ್ ಮೋಲ್ಡು ಪೆನಿಸಿಲಿಯಮ್ ಎಕ್ಸಾಂಪಲ್ ಆಗ್ತವೆ ಅಲ್ಗೆ ಅಂದಾಗ ಕ್ಲಾಮಿಡೋಮೋನಸ್ ಸ್ಪೈರೋಗೈರಾ ಪ್ರೊಟೋಝೋವನ್ ಅಂದಾಗ ಅಮೀಬಾ ಪ್ಯಾರಾಮಿಷಿಯಮ್ ಇದಕ್ಕೆ ಎಕ್ಸಾಂಪಲ್ ಆಗ್ತವೆ ಸೊ ವೈರಸ್ ದೇ ಆರ್ ಡಿಫ್ರೆಂಟ್ ಫ್ರಾಮ್ ಅದರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವೈರಸ್ಗಳು ಬೇರೆ ಸೂಕ್ಷ್ಮಜೀವಿಗಳಿನ್ಗಳಿಗಿಂತ ಸ್ವಲ್ಪ ಭಿನ್ನವಾಗಿವೆ ಯಾಕಂದರೆ ಅವುಗಳು ದೆ ರೀಪ್ರೊಡ್ಯೂಸ್ ಓನ್ಲಿ ಇನ್ ದ ಬಾಡಿ ಆಫ್ ಅ ಹೋಸ್ಟ್ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಪ್ಲಾಂಟ್ಸ್ ಆರ್ ಆ್ಯನಿಮಲ್ಸ್ ಈ ವೈರಸ್ಗಳು ಕೇವಲ ಬ್ಯಾಕ್ಟೀರಿಯಾ ಮತ್ತು ಪ್ಲಾಂಟ್ ಮತ್ತು ಸಸ್ಯದೇಹ ಅಥವಾ ಆ್ಯನಿಮಲ್ ಅಂದರೆ ಪ್ರಾಣಿ ದೇಹಗಳಲ್ಲಿ ಮಾತ್ರ ಇವು ಏನು ಮಾಡ್ತವೆ ಬೆಳಿತವೆ ಹೊರಗಡೆ ಯಾವುದೇ ರೀತಿ ಇಂಡಿಪೆಂಡೆಂಟ್ ಆಗಿ ವೈರಸ್ಗಳು ಬೆಳೆಯೋದಿಲ್ಲ ಇವುಗಳು ಬೆಳೆಯೋದಕ್ಕೆ ಯಾವುದಾದ್ರೂ ಒಂದು ದೇಹ ಅವಶ್ಯಕ ಆಗಿರುತ್ತೆ ಸೊ ಫ್ರೆಂಡ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಎರಡು ವಿಧವಾಗಿ ವಿಂಗಡಣೆ ಮಾಡ್ತೀವಿ ಫ್ರೆಂಡ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಸ್ನೇಹಿ ಮೈಕ್ರೋ ಆರ್ಗ್ಯಾನಿಸಮ್ ಇನ್ನೊಂದು ಡೇರ್ ಡೇಂಜರಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಸೊ ಮೊದಲನೇದು ಫ್ರೆಂಡ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫಸ್ಟ್ ಒನ್ ಮೇಕಿಂಗ್ ಕರ್ಡ್ ಫ್ರಮ್ ಮಿಲ್ಕ್ ಸೊ ದ ಬ್ಯಾಕ್ಟೀರಿಯಂ ಕಾಲ್ಡ್ ಲ್ಯಾಕ್ಟೊಬೆಸಿಲಸ್ ರೀಪ್ರೊಡ್ಯೂಸ್ ಇನ್ ಮಿಲ್ಕ್ ಆ್ಯಂಡ್ ಹೆಲ್ಪ್ ಟು ಕನ್ವರ್ಟ್ ದ ಮಿಲ್ಕ್ ಇನ್ ಟು ಕರ್ಡ್ ನಾವು ಉಪಯೋಗ ಮಾಡುವಂತಹ ಮೊಸರಿನಲ್ಲಿ ಲ್ಯಾಕ್ಟೊಬೆಸಿಲಸ್ ಅನ್ನುವಂತಹ ಬ್ಯಾಕ್ಟೀರಿಯಾ ಇರುತ್ತೆ ಸೊ ಯಾವಾಗ ಹಾಲಿನಲ್ಲಿ ನಾವು ಮೊಸರನ್ನು ಹಾಕ್ತೀವಲ್ಲ ಸ್ವಲ್ಪ ಪ್ರಮಾಣದ ಮೊಸರನ್ನು ಹಾಕಿ ನಾವೇನು ಮಾಡ್ತೀವಿ ಹೆಪ್ಪಾಕ್ತೀವಿ ಹೌದಾ ಅವಾಗ ಅದು ಹಾಲಿನಲ್ಲಿರುವಂತಹ ಸ್ವಲ್ಪ ಪ್ರಮಾಣದ ಮೊಸರು ಏನಾಗತ್ತೆ ಕಂಟಿನ್ಯೂವಸ್ ಆಗಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಮಾಡಿ ಅಲ್ಲೇನಾಗತ್ತೆ ಹಾಲಿದ್ದದ್ದು ಮೊಸರಾಗಿ ಪರಿವರ್ತನೆ ಆಗತ್ತೆ ಸೆಕೆಂಡ್ ಒನ್ ಇನ್ ಮೇಕಿಂಗ್ ದ ಬ್ರೆಡ್ ದ ಫಂಗಸ್ ಕಾಲ್ಡ್ ಆಸ್ ಈಸ್ಟ್ ರೀಪ್ರೊಡ್ಯೂಸ್ ಇನ್ ಫ್ಲೋರ್ ಡೋ ಆ್ಯಂಡ್ ಪ್ರೊಡ್ಯೂಸ್ ದ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ರೆಸ್ಪಿರೇಷನ್ ವಿಚ್ ಮೇಕ್ಸ್ ದ ಡವ್ ಸಾಫ್ಟ್ ಆ್ಯಂಡ್ ಹೆಲ್ಪ್ಸ್ ಇನ್ ದಿ ಮೇಕಿಂಗ್ ಬ್ರೆಡ್ ಕೇಕ್ಸ್ ಬಿಸ್ಕೆಟ್ಸ್ ಪೇಸ್ಟ್ರೀಸ್ ಎಕ್ಸೆಟ್ರಾ ಸೊ ಇಲ್ಲೇನಂತಂದರೆ ಬೇಕರಿ ಉದ್ಯಮದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಬಳಸ್ತೀವಿ ಹೌದಾ ಅದರಲ್ಲಿ ಈಸ್ಟ್ ಇಸ್ಟ್ ಅನ್ನುವಂಥದ್ದು ಕೂಡ ಒಂದು ಈಸ್ಟನ್ನು ಬೇಕರಿಗಳಲ್ಲಿ ಕೇಕು ಬೇಸ್ಟ್ ಪೇಸ್ಟ್ರಿಗಳನ್ನು ಮಾಡೋದಕ್ಕೆ ಬ್ರೆಡ್ಡು ಬಿಸ್ಕಿಟ್ಗಳು ಹಾಗೂ ಪೇಸ್ಟ್ರಿಗಳನ್ನು ಮಾಡಲಿಕ್ಕೆ ಈ ಈಸ್ಟ್ ಅನ್ನುವಂತಹ ಬ್ಯಾಕ್ಟೀರಿಯಾನ ಬಳಸ್ತಾರೆ ಥರ್ಡ್ ಒನ್ ಮೇಕಿಂಗ್ ಅಲ್ಕೋಹಾಲ್ ಈಸ್ಟ್ ಈಸ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ದಿ ಅಲ್ಕೋಹಾಲ್ ಆ್ಯಂಡ್ ವೈನ್ ಅಲ್ಕೋಹಾಲು ಮತ್ತು ವೈನನ್ನು ಮಾಡಬೇಕಾದ್ರೆ ವಾಣಿಜ್ಯ ಬೆಳೆಯಾಗಿ ಈ ಈಸ್ಟನ್ನು ಯೂಸ್ ಮಾಡ್ತಾರೆ ಈಸ್ಟ್ ಅನ್ನುವಂಥ ಬ್ಯಾಕ್ಟೀರಿಯಾನ ದ ಫಂಗಸ್ ಕಾಲ್ಡ್ ಈಸ್ಟ್ ರೀಪ್ರೊಡ್ಯೂಸ್ ಇನ್ ಶುಗರ್ ಸೊಲ್ಯೂಷನ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಇನ್ ಟು ಅಲ್ಕೋಹಾಲ್ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆ್ಯಸ್ ಫರ್ಮೆಂಟೇಷನ್ ಸೊ ಇಲ್ಲಿ ಹುದುಗುವಿಕೆ ಅಂತ ಹೇಳಿ ಕರಿತೀವಿ ಇಲ್ಲೇನಾಗೈತಿ ರೀ ಅಂತಂದರೆ ಈಸ್ಟ್ ಅನ್ನುವಂತಹ ಫಂಗಸನ್ನು ನಾವೇನು ಮಾಡ್ತೀವಿ ಶುಗರ್ ಸೊಲ್ಯೂಷನ್ ಸಕ್ಕರೆಯ ದ್ರಾವಣದಲ್ಲಿ ಹಾಕಿದಾಗ ಅದು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುತ್ತೆ ಅದನ್ನು ಫರ್ಮಂಟೇಷನ್ ಹುದುಗುವಿಕೆ ಅಂತ ಹೇಳಿ ಕರಿತೀವಿ ಈ ಫಮಂಟೇಷನನ್ನು ಕಂಡು ಹಿಡ್ದವರು ಸೊ ಲೂಯಿಸ್ ಪ್ಯಾಶ್ಚರ್ ಡಿಸ್ಕವರ್ಡ್ ದ ಫರ್ಮೆಂಟೇಷನ್ ಇನ್ ಏಯ್ಟೀನ್ ಫಿಫ್ಟಿ ಸೆವೆನ್ ಹೌದಾ ಲೂಯಿಸ್ ಪ್ಯಾಶರ್ ಅವರು ಈ ಹುದುಗುವಿಕೆ ಅಥವಾ ಫಮಂಟೇಷನ್ ಅನ್ನುವಂತಹ ಒಂದು ಪ್ರೊಸೆಸ್ಸನ್ನು ಕಂಡುಹಿಡಿದ್ರು ನೆಕ್ಸ್ಟ್ ಮೇಕಿಂಗ್ ಮೆಡಿಸಿನ್ಸ್ ಸಮ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ಆರ್ ಯೂಸ್ ಟು ಮೇಕ್ ಮೆಡಿಸಿನ್ಸ್ ವಿಚ್ ಕಿಲ್ ಆರ್ ಸ್ಟಾಪ್ಸ್ ದ ಗ್ರೋತ್ ಆಫ್ ಡಿಸೀಸ್ ಕಾಜಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸಚ್ ಮೆಡಿಸಿನ್ಸ್ ಆರ್ ಕಾಲ್ಡ್ ಆಸ್ ಆ್ಯಂಟಿಬಯೋಟಿಕ್ಸ್ ಸೊ ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳನ್ನು ನಾವೇನು ಮಾಡ್ತೀವಿ ಔಷಧ ತಯಾರಿಕೆಯಲ್ಲಿ ಬಳಸ್ತೀವಿ ಇವು ಏನು ಮಾಡ್ತವೆ ಅಂತಂದ್ರೆ ಮೈಕ್ರೋ ಆರ್ಗ್ಯಾನಿ ಇನ್ನೂ ಜೀವಿಗಳನ್ನು ಕೊಲ್ಲುವಂಥ ಕೆಲಸವನ್ನು ಮತ್ತು ಅವುಗಳನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡ್ತವೆ ಸೊ ಇವುಗಳನ್ನು ಆ್ಯಂಟಿಬಯೋಟಿಕ್ಸ್ ಅಥವಾ ಪ್ರತಿ ಜೈವಿಕಗಳು ಅಂತ ಹೇಳಿ ಕರಿತೀವಿ ಸೊ ಔಷಧ ತಯಾರಿಕೆಯಲ್ಲಿ ಪ್ರತಿ ಜೈವಿಕಗಳಾಗಿ ಸೂಕ್ಷ್ಮಜೀವಿಗಳನ್ನು ಬಳಸ್ತಾರೆ ಎಕ್ಸಾಂಪಲ್ ಸ್ಟೆಪ್ಟೊಮೈಸಿನ್ ಟೆಟ್ರಾಸೈಕ್ಲಿನ್ ಎರಿಥ್ರೊಮೈಸಿನ್ ಇವೆಲ್ಲ ಔಷಧಗಳನ್ನು ಬಳಸ್ತೀವಿ ಸೊ ಇನ್ಕ್ರೀಸಿಂಗ್ ಸಾಯಿಲ್ ಫರ್ಟಿಲಿಟಿ ಸಮ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಲೂ ಗ್ರೀನ್ ಅಲ್ಗೆ ಆರ್ ಏಬಲ್ ಟು ಫಿಕ್ಸ್ ದ ನೈಟ್ರೋಜನ್ ಫ್ರಮ್ ದಿ ಅಟ್ಮಾಸ್ಪಿಯರ್ ಟು ಎನ್ರಿಚ್ ದ ಸಾಯಿಲ್ ವಿತ್ ದ ನೈಟ್ರೋಜನ್ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ಫರ್ಟಿಲಿಟಿ ದೀಸ್ ಮೈಕ್ರೋಬ್ಸ್ ಅಕಾಲ್ಡ್ ಆಸ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸಸ್ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಮತ್ತು ಅಲ್ಗೈಗಳು ಏನು ಮಾಡ್ತವೆ ಅಂತಂದ್ರೆ ನೈಟ್ರೋಜನನ್ನು ಸ್ಥಿರೀಕರಣ ಮಾಡ್ತವೆ ಸೊ ನೈಟ್ರೋಜನನ್ನು ಸ್ಥಿರೀಕರಣ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತವೆ ಹಾಗಾಗಿ ಇವುಗಳನ್ನು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸಸ್ ಅಂತ ಹೇಳಿ ಕರಿತೀವಿ ನೈಸರ್ಗಿಕವಾದಂತಹ ನೈಟ್ರೋಜನ್ ಸ್ಥಿರೀಕರಣ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಅಂತ ಹೇಳಿ ಕರಿತೀವಿ So this is all about the friendly microorganisms in the next class we will discuss about the dangerous or harmful microorganisms